ಗುಲ್ಬರ್ಗಾ ವಾರ್ತೆಗಳು ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ದೇವಾನಂದ್ ಸಾರಿ ಸೆಂಟರ್ ಗುಣಮಟ್ಟಕ್ಕೆ ಹೆಸರು ಲಗೇಜ್ ಶಾಪಿಂಗ್ ವಿವಿ ಸಂಘ ಶಾಪಿಂಗ್ ಕಾಂಪ್ಲೆಕ್ಸ್ ವೆಟರ್ನರಿ ಆಸ್ಪತ್ರೆ ಎದುರುಗಡೆ ಗುಲ್ಬರ್ಗಾ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್ ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್ ಹಬ್ಬಗಳು ಮದುವೆ ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್ ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್ ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್ ಪ್ಯೂರ್ ಉಪ್ರಾ ಸಿಲ್ಕ್ ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್ ಪ್ಯೂರ್ ಧರ್ಮಾವರಂ ಸಿಲ್ಕ್ ಪ್ಯೂರ್ ಜೂಟ್ ಸಿಲ್ಕ್ ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್ ಪ್ಯೂರ್ ಪೈಠಾಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್ ಸಾಂಪ್ರದಾಯಿಕ ನೆರವು ನೀಡುವ ಇಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು ಭೇಟಿ ಕೊಡಿ ದೇವಾನಂದ್ ಸ್ಯಾರಿ ಸೆಂಟರ್ ಕಾಮತ್ ಹೋಟೆಲ್ ಹಿಂದುಗಡೆ ಸುಪರ್ ಮಾರ್ಕೆಟ್ ಕಲಬುರಗಿ ದೂರವಾಣಿ 0847226159 ಲಗೇಜ್ ಶಾಪಿಂಗ್ The biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagot, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, VV Sangh Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಆಳಂ ತಾಲೂಕಿನ ಬೋಧನ್ ಗ್ರಾಮದಲ್ಲಿ ನೂತನವಾಗಿ ಪಂಚಲಿಂಗ ಭವಾನಿ ದೇವಿ ಪ್ರತಿಷ್ಠಾಪನೆ. ಅಕ್ಟೋಬರ್ 8ರಿಂದ ಸುಕ್ಷೇತ್ರ ತುಳಜಾಪುರ ಅಂಬಾಭವಾನಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಹೆಚ್ಚುವರಿ ಬಸ್ಸುಗಳ ವ್ಯವಸ್ಥೆ. ಪರಿಶಿಷ್ಟರ ಸಾಲ ಮನ್ನಾ ಯೋಜನೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ಆಗ್ರಹಿಸಿ ಶೀಘ್ರ ಮುಖ್ಯಮಂತ್ರಿ ಬಳಿಗೆ ಶಿಕ್ಷಕರ ನಿಯೋಗ. ಎಂಬಿ ಅಂಬಲಗಿ ಹೇಳಿಕೆ. ಈಗ ವಾರ್ತೆಗಳ ವಿವರ. ಆಳಂ ತಾಲೂಕಿನ ಬೋಧನ ಗ್ರಾಮದ ಶ್ರೀ ಭವಾನಿ ಜಾತ್ರಾ ಮಹೋತ್ಸವ ಅಂಗವಾಗಿ ಪ್ರತಿಷ್ಠಾಪನೆಗೊಳ್ಳಲಿರುವ
ಶ್ರೀ ಭವಾನಿ ಮೂರ್ತಿಯನ್ನ ಕಲಬುರಗಿ ನಗರದ ಶ್ರೀ ಷಣ್ಬಸವೇಶ್ವರ ದೇವಸ್ಥಾನದಿಂದ ಮೆರವಣಿಗೆ ಮೂಲಕ ಕರೆದೊಯ್ಯಲಾಯಿತು. ಬಾಜಾ ಭಜಂತ್ರಿ ವಾದ್ಯಗಳ ಮೂಲಕ ದೇವಿ ಮೂರ್ತಿಯ ಮೆರವಣಿಗೆ ಮಾಡಲಾಯಿತು. ಬಳಿಕ ಮಾತನಾಡಿದ ಕಲಬುರಗಿ ಗ್ರಾಮೀಣ ಶಾಸಕ ಬಸವರಾಜ ಮತ್ತಿಮೂಡ ಅವರು, ಭವಾನಿ ಜಾತ್ರಾ ಮಹೋತ್ಸವವು ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿಯೇ ಬಹು ದೊಡ್ಡ ಜಾತ್ರಾ ಮಹೋತ್ಸವವಾಗಿದೆ ಎಂದು ತಿಳಿಸಿದರು. ಇವತ್ತಿನ ದಿವಸ ಬೋಧನ ಗ್ರಾಮದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷ ಕೂಡ 29ನೇ ತಾರೀಕು ಜಾತ್ರಾ ಮಹೋತ್ಸವ ಅಂಗವಾಗಿ ಇವತ್ತಿನ ದಿವಸ ಮೂರ್ತಿ ಇವತ್ತು ಬೆಂಗಳೂರಿನಿಂದ ಗುಲ್ಬರ್ಗ ಗ್ರಾಮಕ್ಕೆ ಆಗಮಿಸಿದ್ದು, ಅಪ್ಪನ ಆಶೀರ್ವಾದ ಪಡೆದುಕೊಂಡು ಇಲ್ಲಿಂದ ಬೋಧನ ಗ್ರಾಮಕ್ಕೆ ಮೆರವಣಿಗೆ ಮುಖಾಂತರ ಬೋಧನ ಗ್ರಾಮ ತಲುಪಿದ್ದು, ವರ್ಷದಂತೂ ಈ ವರ್ಷವೂ ಕೂಡ 29ನೇ ಜಾತ್ರಾ ಮಹೋತ್ಸವ ಅಂಗವಾಗಿ ನಮ್ಮ ಈ ಗ್ರಾಮೀಣ ಮತಕ್ಷೇತ್ರದಲ್ಲಿ ಅತಿ ದೊಡ್ಡ ಜಾತ್ರೆ ಭವಾನಿ ಜಾತ್ರೆ ಅಂದ್ರೆ ಅತಿ ದೊಡ್ಡ ಜಾತ್ರೆ ಯಾವ್ದನ ಗ್ರಾಮದಾಗ ಆತನ ಬೋಧನ ಗ್ರಾಮದಲ್ಲಿ ಆತಂದು ಕೂಡ ನಾನು ಹೇಳ್ಬೋದು. ಬಳಿಕ ಗ್ರಾಮದ ಮುಖಂಡರು ಜಾತ್ರಾ ಮಹೋತ್ಸವದ ಬಗ್ಗೆ ಮಾಹಿತಿ ನೀಡಿದರು. ಈ ಸಲದ 29ನೇ ಜಾತ್ರಾ ಮಹೋತ್ಸವ ಪಂಚಲೋಹದಿಂದ ಮಾಡಿರುವಂತಹ ದೇವಿ ಮೂರ್ತಿಯನ್ನ ಆ ದೇವಿಯ ಪ್ರತಿಷ್ಠಾಪನೆ ಮಾಡಬೇಕನ್ನುವಂತಹ ಉತ್ಕಟ ಹಂಬಲಗಳಿಂದ ಎಲ್ಲ ಆ ಬೋಧನ ಗ್ರಾಮದ ಎಲ್ಲ ಮಹಾಜನತೆ ಭಕ್ತರು ಕೂಡಿ ಈ ಒಂದು ಸಂಭ್ರಮದ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ಆತ್ಮೀಯರಾದ ಶಾಸಕರು ಕೂಡ ಬಂದಿದ್ದಾರೆ. ಅಂತ ಆ ದೇವಿ ಮೂರ್ತಿ ಉತ್ಸವ ಇಲ್ಲಿ ಗುಲ್ಬರ್ಗ ಶರಣನ ಆಶೀರ್ವಾದ ಪಡೆದು ಶರಣನ ಕ್ಷೇತ್ರದಿಂದ ಹೊರಟು ಬೋಧನ ಗ್ರಾಮಕ್ಕೆ ತಲುಪಿ ಇವತ್ತು ಅಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆ. ಅಂಥ ಪ್ರತಿಷ್ಠಾಪನೆ ಮಾಡಿರುವಂಥ ದೇವಿ ಆ ಜಗಜ್ಜನನ ಶಾಂಭವಿ ಹಾಗೂ ಮಹಾತ್ಮ ಶರಣ ಬಸವೇಶ್ವರರು ಅನಂತ ಆಯುರಾರೋಗ್ಯ ಸಂಪತ್ತನ್ನು ಎಲ್ಲ ಭಕ್ತರಿಗೆ ಕೊಟ್ಟು ಕಾಪಾಡಲಿ, ಮಳೆ ಬೆಳೆ ಸಮೃದ್ಧಿಯಾಗಿ ಈ ನಾಡಿಗೆ ಅನುಕೂಲ ಮಾಡಲಿ ಅನ್ನುವಂಥ ಮಾತನ್ನು ಹೇಳಿ ನನ್ನ ಮಾತು. ಉಸ್ಮಾನಾಬಾದ್ ಜಿಲ್ಲೆಯ ತುಳಜಾಪುರದಲ್ಲಿ ಇದೇ 8ರಿಂದ 27ರವರೆಗೆ ನಡೆಯುವ ಅಂಬಾಭವಾನಿ ಜಾತ್ರಾ ಮಹೋತ್ಸವ ಹಿನ್ನೆಲೆಯಲ್ಲಿ ಜಿಲ್ಲೆಯಿಂದ ಭಕ್ತಾದಿಗಳು ಪ್ರಯಾಣಿಸಲು ಅನುಕೂಲವಾಗುವಂತೆ ವಿವಿಧ ಮಾರ್ಗಗಳಲ್ಲಿ ಸಂಚಾರಕ್ಕೆ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ ಮಾಡಲಾಗಿದೆ ಎಂದು ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯ ಕಲಬುರಗಿ ವಿಭಾಗ 1ರ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ.
ಕಲಬುರಗಿ, ತುಳಜಾಪುರ, ಚಿಂಚೋಳಿ, ತುಳಜಾಪುರ, ಕಾಳಗಿ, ತುಳಜಾಪುರ, ಚಿತ್ತಾಪುರ, ತುಳಜಾಪುರ ಮತ್ತು ಸೇಡಂ ತುಳಜಾಪುರ ಮಾರ್ಗದಲ್ಲಿ ವಿಶೇಷ ಬಸ್ಸುಗಳ ಸಂಚಾರ ನಡೆಯಲಿದ್ದು ಸಾರ್ವಜನಿಕರು ಮತ್ತು ಭಕ್ತಾದಿಗಳು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ಅವರು ಕೋರಿದ್ದಾರೆ. ಸದರಿ ಘಟಕ ವ್ಯಾಪ್ತಿಯಲ್ಲಿನ ಗ್ರಾಮಗಳಿಂದ 50 ಜನರು ತುಳಜಾಪುರಕ್ಕೆ ಪ್ರಯಾಣಿಸಿದ್ದಲ್ಲಿ ಅವರಿಗೂ ಸಹ ವಿಶೇಷ ಬಸ್ಸಿನ ವ್ಯವಸ್ಥೆ ಕಲ್ಪಿಸಲಾಗುವುದು. ಈ ಕುರಿತು ಹೆಚ್ಚಿನ ವಿವರಗಳಿಗಾಗಿ ವಿಭಾಗೀಯ ಸಾರಿಗೆ ಅಧಿಕಾರಿ ಅವರ ಮೊಬೈಲ್ ಸಂಖ್ಯೆ 7760999212 ಅನ್ನು, ಕಲಬುರಗಿ ಘಟಕದ 1 ಮೊಬೈಲ್ ಸಂಖ್ಯೆ 7760999212113, ಚಿಂಚೋಳಿ ಘಟಕದ ಮೊಬೈಲ್ ಸಂಖ್ಯೆ 7760999212117, ಚಿತ್ತಾಪುರ ಘಟಕದ ಮೊಬೈಲ್ ಸಂಖ್ಯೆ 7760999212119, ಕಾಳಗಿ ಘಟಕದ ಮೊಬೈಲ್ ಸಂಖ್ಯೆ 7760999212120, ಸೇಡಂ ಘಟಕದ ಮೊಬೈಲ್ ಸಂಖ್ಯೆ 7760999224666 ಹಾಗೂ ಸಹಾಯಕ ಸಂಚಾರ ವ್ಯವಸ್ಥಾಪಕರ ಮೊಬೈಲ್ ಸಂಖ್ಯೆ 7760999212108 ಸಂಪರ್ಕಿಸಲು ಕೋರಲಾಗಿದೆ. ರಾಜ್ಯ ಸರ್ಕಾರವು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ವಿದ್ಯಾರ್ಥಿಗಳಿಗೆ ಸಾಲ ಮನ್ನಾ ಮಾಡಿದ್ದು ಸ್ವಾಗತಾರ್ಹ ಎಂದು ಈಶಾನ್ಯ ವಲಯ ಶಿಕ್ಷಕರ ವೇದಿಕೆ ಅಧ್ಯಕ್ಷ ಎಂಬಿ ಎಂಬಲ್ಗಿ ಅವರು ಹೇಳಿದರು. ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾದಂಥ ಸಾಲವನ್ನು ತುಂಬುತ್ತೇವಂತಕ್ಕಂಥ ಆದೇಶ ಕೂಡ ಕೇಂದ್ರ ಸರ್ಕಾರದಿತ್ತು, ಅದು ಕೂಡ ಒಂದು ಪೈಸ ಬಂದಿಲ್ಲ. ಇಂಥ ಹಿನ್ನೆಲೆಯಲ್ಲಿ ನಮ್ಮ ಹೋರಾಟ ಸಾಕಷ್ಟು ಮಾಡಿದ್ರೂ ಕೂಡ ಇನ್ನೂ ಅಷ್ಟೇ ಮಾಡ್ತೇವಂತಕ್ಕಂಥ ಮಾತು ಪ್ರತಿಯೊಬ್ಬ ಸಚಿವರು ಹೇಳ್ಕೊತಾನೆ ಬಂದಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸಾಲಮನ್ನಾ ಯೋಜನೆ ಎಲ್ಲಾ ವಿದ್ಯಾರ್ಥಿಗಳಿಗೆ ವಿಸ್ತರಿಸಬೇಕೆಂದು ಕೋರಿ ಶೀಘ್ರ ಬೆಂಗಳೂರಿಗೆ ನಿಯೋಗದಲ್ಲಿ ತೆರಳಿ HD ಕುಮಾರಸ್ವಾಮಿ ಅವರಿಗೆ ಮನವಿ ಪತ್ರ ಸಲ್ಲಿಸುವುದಾಗಿ ತಿಳಿಸಿದರು. ಹೈದರಾಬಾದ್ ಕರ್ನಾಟಕ ಪ್ರದೇಶದ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣಕ್ಕಾಗಿ ತೆಗೆದುಕೊಂಡ ಸಾಲ ಹಾಗೂ ಬಡ್ಡಿ ಮನ್ನಾಕ್ಕೆ ಆಗ್ರಹಿಸಿ ನಿರಂತರ ಹೋರಾಟ ಮಾಡಲಾಗಿದೆ. ಕೇಂದ್ರ ಸಚಿವ ಡಿವಿ ಸದಾನಂದ ಗೌಡ ಸೇರಿ ಕೇಂದ್ರದ ಸಚಿವರು ಸಂಸದರ ಹಿರಿಯ ಮುಖಂಡರಿಗೆ ಮನವಿ ಸಲ್ಲಿಸಿದರು. ಕೇವಲ ಭರವಸೆ ಸಿಕ್ಕಿದೆ ಅಷ್ಟೇ, ಕೊನೆಗೆ ಬಡ್ಡಿಯಾದರೂ ಮನ್ನಾ ಆಗಲಿದೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ಆದರೆ ಸನ್ಮಾನ್ಯ HD ಕುಮಾರಸ್ವಾಮಿಯವರು ಮುಖ್ಯಮಂತ್ರಿ ಆಗೋದಕ್ಕಿಂತ ಮುಂಚಿತವಾಗಿ ಸುಮಾರು 1 ವರ್ಷಕ್ಕಿಂತ ಮೊದಲೇ ಅವರ ಗಮನಕ್ಕೆ ತಂದಿದ್ದೇವೆ ನಾವು ಭಾಳ ಸಲ, ಮತ್ತು ಮಾಜಿ ಪ್ರಧಾನಿ ದೇವೇಗೌಡರ ಗಮನ ಕೂಡ ತಂದಿದ್ದೇವೆ. ಅದಕ್ಕೆ HD ಕುಮಾರಸ್ವಾಮಿಯವರು ಅಂತಿರು ಮುಖ್ಯಮಂತ್ರಿ ಆದರೆ ಇವೆಲ್ಲ ಮಾಡಮ್ ಬ್ರದರ್ ಅಂತಿರು. ಅಂಥ ಒಂದು ಹಿನ್ನೆಲೆಯಲ್ಲಿ ಇವತ್ತು ಮೊನ್ನೆ ದಿವಸ 4ನೇ ತಾರೀಕು ಒಂದು ಆರ್ಡರ್ ಮಾಡಿದ್ದಾರೆ. ಏನಿದೆ ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ SC ST ಯಾರು ಲೋನ್ ತೊಗೊಂಡಾರ ಅವ್ರದ್ದೆಲ್ಲ ಲೋನನ್ನು ಮನ್ನಾ ಮಾಡಿದ್ದಾರೆ. ಮನ್ನಾ ಮಾಡಿ 4ನೇ ತಾರೀಕು ಆರ್ಡರ್ ಆಗಿದೆ. ಆ ಹಿನ್ನೆಲೆ ಎಲ್ಲ ಸಮಾಜ ಕಲ್ಯಾಣ ಇಲಾಖೆಗೆ ಆರ್ಡರ್ ಬಂದಿದೆ. ಆ ಆರ್ಡರ್ ಕಾಪಿ ನಮ್ಮಲ್ಲಿ ಕ್ಲಿಯರ್ ಇದು ಕೊಟ್ಟಿಲ್ಲ, ಬಟ್ ಅದರದೊಂದು ಉಲ್ಲೇಖಿತವಾಗಿ ಬೀದರ್ದಲ್ಲಿ ನಮ್ಮ ಸ್ನೇಹಿತರು ಕೂಡ ಒಂದು ಕಾಪಿ ನಮ್ಗೆ ಕಳಿಸಿದ್ದಾರೆ, ತಮಗೆ ಕೊಟ್ಟಿದ್ದೇವೆ. ಈಗಾಗಲೇ ಸಮಾಜ ಕಲ್ಯಾಣ ಇಲಾಖೆಯವರು ಯಾರು SC ST ಲೋನ್ ತೊಗೊಂಡ್ರೆ ಅದನ್ನು ಇನ್ಫಾರ್ಮೇಷನ್ ಕೊಟ್ಟರೆ ಸಾಕು, ಅದನ್ನು ಸಂಪೂರ್ಣವಾಗಿ ತುಂಬುತ್ತೇವೆ ಅಂತ ಹೇಳಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇವತ್ತು ನಮ್ಮ ಈಶಾನ್ಯ ವಲಯ ಶಿಕ್ಷಕರ ವೇದಿಕೆ ಪರವಾಗಿನ್ರಿ, ನಾವು ವಿದ್ಯಾರ್ಥಿಗಳ ಪರವಾಗಿ ಪಾಲಕರ ಪರವಾಗಿ SC ST ಲೋನನ್ನು ಮನ್ನಾ ಮಾಡಿರ್ತಕ್ಕಂಥ ಕುಮಾರಸ್ವಾಮಿಯವರಿಗೆ ಅಭಿನಂದನೆಯನ್ನು ಸಲ್ಲಿಸ್ತೇವೆ, ಮತ್ತು ಅವ್ರ ಕಾರ್ಯಕ್ಕೆ ನಾವು ಶ್ಲಾಘನೆ ಕೂಡ ಮಾಡ್ತೇವೆ. ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರು ಜನಪರ ಕಾಳಜಿ ಹೊಂದಿದ್ದಾರೆ. ಪರಿಶಿಷ್ಟ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲ ಮನ್ನಾ ಮಾಡಿ ಬ್ಯಾಂಕುಗಳ ಕಿರುಕುಳ ತಪ್ಪಿಸಿದ್ದಾರೆ. ಉಳಿದ ವಿದ್ಯಾರ್ಥಿಗಳ ಶೈಕ್ಷಣಿಕ ಸಾಲವನ್ನು ಮನ್ನಾ ಮಾಡುವವರು ಎಂದು ಹೇಳಿದರು. SC ST ಅಂತ ಮಾಡಿದ ಸ್ವಾಗತ, ಇದ್ರ ಜೊತೆಗೆ ಉಳಿದಂಥ ಎಲ್ಲರಿಗೂ ಕೂಡ, ಯಾಕಂದ್ರೆ ಇವತ್ತು ಹಿಂದುಳಿದಂತಲ್ಲಿರ್ಬೋದು, ಅಲ್ಪಸಂಖ್ಯಾತರಿರ್ಬೋದು, ಒಕ್ಕಲಿಗರಿರ್ಬೋದು, ಈಡಿಗರಿರ್ಬೋದು, ಕುರುಬರಿರ್ಬೋದು, ಕಬ್ಬಳಿಗರಿರ್ಬೋದು, ಅನೇಕ ಜನರು ನಮ್ಮಲ್ಲಿ ಉಪಜಾತಿಗಳು ಏನಾದ ಎಲ್ಲರಿಗೂ ಕೂಡ ಈ ಸಾಲವನ್ನು ಸಂಪೂರ್ಣವಾಗಿ ಮನ್ನಾ ಮಾಡಿರಿ. ಕೊನೆಗೆ ನಾವೇನಂತೇವಲ್ಲ, ಸಂಪೂರ್ಣ ಸಾಲ ಮನ್ನಾ ಮಾಡದಿದ್ರು ಯಾಕಂದ್ರೆ ಅವ್ರಿಗೆ ಮಾಡ್ಬೇಕಂತ ಬೈಂಡಿಂಗ್ ಇಲ್ಲ, ಯಾಕಂದ್ರೆ ಇದು ಕೇಂದ್ರ ಸರ್ಕಾರ ಮಾಡಿಲ್ಲ. ಕೊನೆಗೆ ನಾವು ಅಟ್ಲೀಸ್ಟ್ ಏನು ಮಾಡ್ತಾ ಇದ್ದೀವಿ, 371 ನಮ್ಮ ಹೈದರಾಬಾದ್ ಕರ್ನಾಟಕದ ಎಲ್ಲ ಸಾಲ ಮನ್ನಾ ಮಾಡಿರಿ, ಯಾಕಂದ್ರೆ ಸಾಕಷ್ಟು ದುಡ್ಡು ನಮ್ಮಲ್ಲಿ ಸಾಕಷ್ಟು ದುಡ್ಡಿದೆ HKDB. ಇನ್ನು ಕೊನೆ ಪಕ್ಷಕ್ಕೆ ಅದು ಆಗಿದ್ರೆ ಬಡ್ಡಿಯನ್ನು ಕಟ್ಟಿರಿ ಅಂತಕ್ಕಂಥ ಮನವಿಯನ್ನು ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾವು ಭಾಳ ಕಳಕಳಿಯಿಂದ ಮನವಿಯನ್ನು ಮಾಡ್ತಾ ಇದ್ದೇವೆ. ಈ ದಿಸೆಯಲ್ಲಿ ಅವರಿಗೆ ಅಭಿನಂದನೆ ಸಲ್ಲಿಸಲಿಕ್ಕೆ ನಾವು ಒಂದು 2-3 ಡೇಸಲ್ಲಿ ಬೆಂಗಳೂರಿಗೆ ಹೋಗಿ ಮುಖ್ಯಮಂತ್ರಿಯವರಿಗೆ ಅಭಿನಂದನೆ ಸಲ್ಲಿಸಿ ಈ ವಿಷಯವನ್ನು ಕೂಡ ಪ್ರಸ್ತಾಪ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಸರ್, ಇನ್ನೊಂದು ಸಹಕಾರಿ ಬ್ಯಾಂಕ್ಗಳಿಂದ, ಇವತ್ತು ಕೋಆಪರೇಟಿವ್ ಬ್ಯಾಂಕ್ಗಳಿಂದ ಸಾಲ ಕೊಡ್ತಕ್ಕಂಥ ಪ್ರೊವಿಷನ್ ಇಲ್ಲ. ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಯವರಿಗೆ ಮನವಿ ಮಾಡ್ತೇವೆ. ಇವತ್ತು ಬೀದರ್ದಲ್ಲಿ ಮಾತ್ರ ಕೊಟ್ಟಿದೆ ಸಾಕಷ್ಟು ಜನರಿಗೆ, ಇಡೀ ರಾಜ್ಯದಲ್ಲಿ ಬೀದರ್ DCC ಬ್ಯಾಂಕ್ ಮುಖಾಂತರ ಮಕ್ಕಳಿಗೆ ಶೈಕ್ಷಣಿಕ ಸಾಲ ಕೊಟ್ಟಿದ್ದಾರೆ. ಅದು ಇಂಟ್ರೆಸ್ಟನ್ನು ಯಾಜ್ ಇಡೀ ಯಾಕೆ ಕೊಡ್ತೇವೆ ಅಂತ ಹೇಳಿದ್ರೆ, ಅದು ನಮ್ದೇನಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಕೇಳ್ತಾ ಇದ್ದೆ, ಈ ವರ್ಷ ಏನು ಮೆಡಿಕಲ್ ಇಂಜಿನಿಯರಿಂಗ್ ಅಡ್ಮಿಷನ್ ತೊಗೊಂಡು ಇವತ್ತು ಹುಡುಗರು ಅಡ್ಮಿಷನ್ ತೊಗೊಂಡಿದ್ದಾರೆ, ಇವರಿಗೆಲ್ಲ ಸಹಕಾರಿ ಬ್ಯಾಂಕ್ಗಳಿಂದ ಸಾಲ ಕೊಡ್ರಿ ಅಂತ ಹೇಳಿ ನಾವು ಮನವಿಯನ್ನು ಮಾಡ್ತಾ ಇದ್ದೀವಿ. ಅಂದರೆ ಬಡ್ಡಿರಹಿತವಾಗಿ ಸಾಲ.
ನಂತರ ಯಂತ್ ಕುಮಾರ್ ಆಗಿರ್ಬೋದು, ಸದಾನಂದಗೌಡರು ಇವರು ಮೌಖಿಕವಾಗಿ ನಾವು ಮಾಡ್ತೇವೆ ಅಂತ ಹೇಳಿದ್ದಾರೆ. ಇನ್ನೂ ಕೂಡ ಅವ್ರಿಗೆ ಮನವಿ ಮಾಡ್ತಾ ಇದ್ದೀವಿ, ತಾವು ದಯವಿಟ್ಟು ಬರ್ತಕ್ಕಂಥ ದಿನಗಳಲ್ಲಿ ಮಾಡಿರಿ ಅಂತೇಳಿ ಮನವಿ ಮಾಡ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿದ್ದ ಪರಿಶಿಷ್ಟ ಸಮುದಾಯದ ಇಂಜಿನಿಯರಿಂಗ್ ಪದವೀಧರೇ ಶ್ವೇತಾ ಅವರು ಮಾತನಾಡಿ, ನಾನು 2010 ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ನಲ್ಲಿ 2 ಲಕ್ಷ ರೂಪಾಯಿಗಳು ಸಾಲ ಪಡೆದಿದ್ದೆ. 7 ವರ್ಷಗಳ ನಂತರ ಸಾಲ ಮರುಪಾವತಿ ಮಾಡಬೇಕಿತ್ತು. ಎಂಟೆಕ್ ಮಾಡಿದ್ದರಿಂದ ಸಾಲ ಪಾವತಿ ಆಗಲಿಲ್ಲ. ನನಗೆ ತಂದೆ ತಾಯಿ ಇಲ್ಲ. ಕಳೆದ ವರ್ಷ ನನ್ನ ಸಾಲ 4 ಲಕ್ಷ ರೂಪಾಯಿಗಳಿಗೆ ಹೆಚ್ಚಿದೆ. ಬ್ಯಾಂಕ್ನಿಂದ ದೂರವಾಣಿ ಕರೆ ಬರಲಾರಂಭಿಸಿದ್ದು ಸಂಕಷ್ಟಕ್ಕೆ ಒಳಗಾಗಿದ್ದೆ. ಈಗ ಶೈಕ್ಷಣಿಕ ಸಾಲ ಮನ್ನಾ ಮಾಡಿದ್ದು ನನಗೆ ಸಂತೋಷ ತಂದಿದೆ. ಅದಕ್ಕಾಗಿ ಮುಖ್ಯಮಂತ್ರಿ HD ಕುಮಾರಸ್ವಾಮಿ ಅವರನ್ನ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು. ನನಗೆ ಉದ್ಯೋಗ ಸಿಕ್ಕಿದರೆ ಸಾಲ ತೀರಿಸುತ್ತಿದ್ದೆ, ಅದಾಗಲಿಲ್ಲ. ಸಾಲದ ಹೊರೆಯನ್ನು ಕುಮಾರಸ್ವಾಮಿ ಸರ್ಕಾರ ಇಳಿಸಿದೆ ಎಂದು ಅವರು ಹೇಳಿದರು. ಈ ಸುದ್ದಿಗೋಷ್ಠಿಯಲ್ಲಿ RS ಪಾಟೀಲ್, ಭೀಮಾಶಂಕರ್, ಸೂರ್ಯಕಾಂತ್ ಜೀವಜಂಗಿ, ಬಸವರಾಜ್ ರಾಜಾಪುರ್, ವಿಜಯ್ ಕುಮಾರ್ ಮುಂತಾದವರು ಉಪಸ್ಥಿತರಿದ್ದರು. ಈಗ ಪುಟ್ಟದೊಂದು ವಿರಾಮ, ವಿರಾಮದ ನಂತರ ಇನ್ನಷ್ಟು ಸುದ್ದಿಗಳನ್ನು ನಿರೀಕ್ಷಿಸಿ. ರಾಜ್ಯಸಭೆಗೆ ಖರ್ಗೆ, ಲೋಕಸಭಾ ಚುನಾವಣೆಗೆ ಅಳಿಯ ರಾಧಾಕೃಷ್ಣ ಸ್ಪರ್ಧೆ, ಪಟ್ಟೆದಾರ್ ವಿವಾದಿತ ಹೇಳಿಕೆ. ಮಹಾಲಕ್ಷ್ಮಿ ಜುವೆಲ್ಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್, ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸ್ಯಾರೀಸ್, ಪ್ಯೂರ್ ಪೈಠಣಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸ್ಯಾರೀಸ್. ಸಾಂಪ್ರದಾಯಿಕ ಮೆರುಗು ನೀಡುವ ಇಳ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸುಪರ್ ಮಾರ್ಕೆಟ್ ಕಲಬುರಗಿ. ದೂರವಾಣಿ 0847226159. ಲಗೇಜ್ ಶಾಪಿಂಗ್, the biggest multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One stop destination for luggages. Visit Luggage Shoppe, DD Sang Shopping Complex, opposite Veterinary Hospital, Sedam Road, Gulbarga. Contact number 08472-236-333 or 97421-36333. ವಿರಾಮದ ನಂತರ ಮತ್ತೊಮ್ಮೆ ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ.
ಮುಂಬರುವ ಲೋಕಸಭಾ ಚುನಾವಣೆಯಲ್ಲಿ ಕಲಬುರಗಿ ಮೀಸಲು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷದಿಂದ ಅಳಿಯ ರಾಧಾಕೃಷ್ಣ ಅವರನ್ನ ಕಣಕ್ಕಿಳಿಸಿ ಸಂಸದ ಮಲ್ಲಿಕಾರ್ಜುನ್ ಖರ್ಗೆಯವರು ರಾಜ್ಯಸಭೆಗೆ ಆಯ್ಕೆಯಾಗುವ ಕುರಿತು ಅವರ ಕುಟುಂಬದಲ್ಲಿ ಚರ್ಚೆಯಾಗುತ್ತಿವೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಹಾಗೂ ದಲಿತ ಹಿರಿಯ ಮುಖಂಡ ಗುರ್ಶಾನ್ ಪಟ್ಟೇದಾರ್ ಅವರು ಇಲ್ಲಿ ವಿವಾದಾತ್ಮಕ ಹೇಳಿಕೆ ನೀಡಿದ್ದಾರೆ. ಮಾಡಿಲ್ಲ, ಯಾರು ರೈತರಿಗೆ ಸವಲತ್ತು ಕೊಟ್ಟಿಲ್ಲ, ಉದ್ಯೋಗದ ಸವಲತ್ತು ಕೊಟ್ಟಿಲ್ಲ, ಕಾರ್ಖಾನೆಗಳು ಸರ್ ಕಾರ್ಖಾನೆಗಳು ತಂದಿಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಚುನಾವಣೆಯಲ್ಲಿ ಸೋಲಿನ ಭೀತಿಯಲ್ಲಿರುವ ಖರ್ಗೆಯವರು ರಾಜ್ಯಸಭೆಗೆ ಆಯ್ಕೆಯಾಗುವ ಯೋಜನೆ ನಡೆಸಿದ್ದಾರೆ. ಖರ್ಗೆ ಅವರ ಅಧಿಕಾರಾವಧಿಯಲ್ಲಿ ಯಾವುದೇ ಅಭಿವೃದ್ಧಿಯಾಗಿಲ್ಲ, ಉದ್ಯೋಗ ಸೃಷ್ಟಿ ಮಾಡಿಲ್ಲ, ಜಿಲ್ಲೆ ಈಗಲೂ ಹಿಂದುಳಿದ ಪ್ರದೇಶ ಆಗಿದೆ. ಖರ್ಗೆ ಅವರ ಪುತ್ರ ಪ್ರಿಯಾಂಕ್ ಖರ್ಗೆ ಅವರು ಸಚಿವರಾಗಿ ಅಧಿಕಾರಿಗಳಿಗೆ ವದಿಯುವುದಾಗಿ ಬೆದರಿಕೆ ಹಾಕಿದ್ದು ಅಧಿಕಾರಿಗಳು ಭೀತಿಗೆ ಒಳಗಾಗಿದ್ದಾರೆ. ಇದರಿಂದ ಕ್ಷೇತ್ರದಲ್ಲಿ ಖರ್ಗೆ ಅವರ ವಿರೋಧಿ ಅಲೆ ಇದೆ ಎಂದರು. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಉತ್ತರ ಕ್ಷೇತ್ರದಲ್ಲಿ ದಿವಂಗತ ಖಮ್ರುಲ್ ಇಸ್ಲಾಂ ಅವರ ಪತ್ನಿ ಶ್ರೀಮತಿ ಖನಿಜಾ ಪಾತಿಮ್ ಅವರು ಶಾಸಕಿಯಾಗಿ ಆಯ್ಕೆಯಾದರು ಅವರಿಗೆ ಸಚಿವ ಸ್ಥಾನ ನೀಡದೇ ಇರುವುದು ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದವರ ಅಸಮಾಧಾನ ಹೊಂದಿದ್ದಾರೆ. ಇನ್ನು ಕೋಳಿ ಕಬ್ಬಲಿಗ ಸಮಾಜದ ಶಾಸಕರಿಗೂ ಸಂಪುಟಕ್ಕೆ ಸೇರಿಸಿಲ್ಲ. ಹೀಗಾಗಿ ಅಲ್ಪಸಂಖ್ಯಾತರು ಹಾಗೂ ಹಿಂದುಳಿದವರು ಖರ್ಗೆ ಅವರ ಕಾರ್ಯನಿರ್ವಹಣೆಗೆ ಬೇಸರಗೊಂಡಿದ್ದಾರೆ ಎಂದರು. ಖರ್ಗೆ ಅವರಿಗೆ ವಯಸ್ಸಾಗಿದೆ, ಅವರು ರಾಜಕೀಯ ನಿವೃತ್ತಿ ಹೊಂದಿ ಹೊಸಬರಿಗೆ ಲೋಕಸಭಾ ಚುನಾವಣೆಯಲ್ಲಿ ಅವಕಾಶ ಕೊಡಬೇಕು ಎಂದರು. ಕಲಬುರಗಿ ಮೀಸಲು ಲೋಕಸಭಾ ಕ್ಷೇತ್ರದಲ್ಲಿ ನಾನು ಬಿಜೆಪಿ ಕಾಂಗ್ರೆಸ್ ವಿರೋಧಿ ತೃತೀಯ ರಂಗದ ಅಭ್ಯರ್ಥಿಯಾಗಲು ಐಎಂಎಎಂ ಪಕ್ಷದ ವರಿಷ್ಠ ಬ್ಯಾರಿಸ್ಟರ್ ಮೊಹಮ್ಮದ್ ಅಸದುಲ್ಲಾ ಓವೈಸಿ ಅವರು ಈಗಾಗಲೇ ಸೂಚಿಸಿದ್ದಾರೆ. ನಾನು ಚುನಾವಣೆಯಲ್ಲಿ ಗೆಲ್ಲುವೆ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದರು. ರೈತರಿಗೆ ಅನುಕೂಲ ಮಾಡಿಕೊಟ್ಟಿಲ್ಲ, ನಿರುದ್ಯೋಗಿ ನಿವಾರಣೆ ಮಾಡಿಲ್ಲ, ಆಮೇಲೆ ಯಾರಿಗೆ ಯಾವ ಬೆಲೆ ಏರಿಕೆ ಪಾರ್ಲಿಮೆಂಟ್ನಾಗ ಮಾತಾಡಬೇಕು ಅದನ್ನು ಮಾತಾಡಿಲ್ಲ. ಅದಕ್ಕಾಗಿ ಅವರು ಫೇಲ್ ಆಗಿದ್ದಾರೆ. ಅವರು ಸ್ವತಃ ತಮ್ಮ ಅನುಯಾಯಿಗಳ ಹತ್ರ ಹೇಳಿದ್ದಾರೆ, 28,000 ರಿಂದ 30,000ರಲ್ಲಿ ನನ್ನ ಸೋಲು ಇದೆ ಅಂಥೇಳಿ ಬಿಡಬೇಕ್ರಿ. ಯಾರೇ ಹುಡುಗರಾಗಿರಪ್ಪ ಅಂತ ಕಿಸಿಂದ ಹೇಳಬೇಕು ಅವರು. ಅದನ್ನೆಲ್ಲ ಬಿಟ್ಟು ಅವರು ಆಯಿತು ಈಗ ಹಳೆಯಾಗಿ ನಿಂದ್ರಿಸ್ತೀನಂತ ಇದ್ದಾರೆ. ಆದರೆ ಅವರು ಯಾವ ಕೆಲಸ ಜನರ ರೈಲ್ವೆ ಮಂತ್ರಿ ಇದ್ದರು, 4-5 ಲಕ್ಷ ಜನರಿಗೆ ಅವ್ರು ನೌಕರಿ ಕೊಡಬೇಕಾಗಿತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು. ಒಬ್ಬರಿಗೂ ನೌಕರಿ ಕೊಟ್ಟಿಲ್ಲ. ಡಿ ಗ್ರೂಪ್ ಒಳಗೆ ಸೇರಿಸಿದರೆ 5-6 ಲಕ್ಷ ಜನ ಈ ಭಾಗದವರಿಗೆ ನೌಕರಿ ಕೊಡಬೇಕಾಗಿತ್ತು, ಅವರು ಕೊಟ್ಟಿಲ್ಲ. ಅದಕ್ಕಾಗಿ ಯಾವುದೇ ನೀರಾವರಿ ಮಾಡಿಲ್ಲ, ಯಾವ ಅಭಿವೃದ್ಧಿ ಅವರು ಮಾಡಿಲ್ಲ ಖರ್ಗೆ ಅವರು. ಅದ್ರ ಸಲುವಾಗಿ ಜನ ನನ್ನನ್ನು ಓಟ್ ಹಾಕ್ತಾರೆ, ನಾನು ಗೆಲ್ತೀನಿ ಮತ್ತಪ್ಪ ಅಂತಂದರೆ ಈ ಭಾಗದ ಅಭಿವೃದ್ಧಿಗೆ ನಾನು ನನ್ನ ಎಷ್ಟು ಆಗುತ್ತೆ ಅಷ್ಟು ನಾನು ಮುಂದೆ ಮಾಡ್ತೀನಿ ಅಂತಕ್ಕಂಥದ್ದಿದೆ. ಆಮೇಲೆ ಸುದ್ದಿಗೋಷ್ಠಿಯಲ್ಲಿ ಸಂತೋಷ್ ಅಂಕಲ್ಗಿ, ದೀಪಕ್ ಟಕೋಳಿ, ಮೊಹಮ್ಮದ್ ಖಾಜಮಿಯಾ, ವಿಲಾಸ್ ಸುತಾರ್, ರಮೇಶ್ ನಾಡ್ಗೇರಿ ಉಪಸ್ಥಿತರಿದ್ದರು. ಸರ್ವ ಪಿತೃಶ್ರಾದ್ದ ಕಾರ್ಯವನ್ನು ಕಲಬುರಗಿ ನಗರದ ಜೇವರ್ಗಿ ಕಾಲೋನಿಯಲ್ಲಿ ಶ್ರೀ ರಾಘವೇಂದ್ರ ಮಠದಲ್ಲಿ ಸಾಮೂಹಿಕವಾಗಿ ನೆರವೇರಿಸಲಾಯಿತು. ಅರ್ಚಕರು ಸಂಪೂರ್ಣ ಮಾಹಿತಿಯನ್ನ ವಿವರವಾಗಿ ತಿಳಿಸಿಕೊಟ್ಟರು. ತಂದೆ ಹಾಗೂ ತಾಯಿ ಅವರು ಇದ್ದಿದ್ದಿಲ್ಲ, ನಮ್ಮ ದೇಹನೇ ಬರ್ತಿದ್ದಿಲ್ಲ. ಅದಕ್ಕಾಗಿ ಅವರು ಮಾಡಿದ ಉಪಕಾರ ನಮ್ಮ ಜೀವನದೊಳಗೆ ಮರಿಲಿಕ್ಕೆ ಶಕ್ಯವಿಲ್ಲ. ಪ್ರತಿನಿತ್ಯ ಮಾಡಬೇಕು, ಒಂದು ವರ್ಷಕ್ಕಾದರೂ ಸರ್ವಪಿತ್ರ ಅಮಾಸೆ ದಿವಸ ಆದರೂ ನೀವು ಮಾಡಿರಿ.
ಮತ್ತು ಇದೆಲ್ಲ ಯಾಕೆ ಇಟ್ಟಿದ್ದಾರೆ, ಪಿಂಡ ಎಳ್ಳ ಅಕ್ಕಿ ಗಿಕ್ಕಿ ಯಾಕೆ ಇಟ್ಟಿದ್ದಾರೆ. ಮಾಡ್ತಾ ಇರುವಾಗ ಮನುಷ್ಯನಿಗೆ ಒಂದು ವಿಶ್ವಾಸ ಬರಬೇಕು, ಒಂದು ದೃಢವಾದ ನಂಬಿಕೆ ತಂದೆ ತಾಯಿಗಳ ಬಗ್ಗೆ ಬರಬೇಕು ಅಂತ ದೃಷ್ಟಿಯಿಂದ ಪವಿತ್ರ ಕೂರ್ಚ ಅನ್ನ ಎಳ್ಳು ಅಡಕಿ ದಕ್ಷಿಣ ಇವೆಲ್ಲ ವಿಧಿವಿಧಾನಗಳನ್ನು ಇಟ್ಟಿದ್ದಾರೆ. ಇದನ್ನೂ ಅವಶ್ಯಕವಾಗಿ ಮಾಡಬೇಕು. ಅದಕ್ಕಿಂತ ಹೆಚ್ಚು ಶ್ರದ್ಧೆಯಿಂದ ಮಾಡುವುದು, ಅವರ ಮಾಡಿದ ಉಪಕಾರದ ಸ್ಮರಣ ಮಾಡುವುದೇ ತಂದೆ ತಾಯಿಗಳಿಗೆ ಮಾಡುವ ಶ್ರಾದ್ಧ ಅಂತ ಈ ರೀತಿಯಾಗಿ ಅಂದದ್ದರಿಂದ ಈ ವರ್ಷ ವಿಶೇಷವಾದದ್ದು ಏನು ಅಂದರೆ ಅಮಾಸೆ ದಿವಸ ಸೋಮವಾರ ಬರುವುದು ಬಹಳ ಮಹತ್ವವಾದದ್ದು. ಸೋಮವತಿ ಅಮಾವಾಸ್ಯ ಅಂತ ಅಂತಾರೆ. ಅದಕ್ಕಾಗಿ ಸೋಮವಾರ ದಿವಸ ಸರ್ವಪಿತೃ ಅಮಾಸೆ ಬಂದದ್ದರಿಂದ ಆ ತಂದೆ ತಾಯಿಗಳ ಸ್ಮರಣ ಮಾಡುವುದು ಇದು ನಮ್ಮ ಆದ್ಯ ಕರ್ತವ್ಯವಾಗಿದೆ. ನಾವೆಲ್ಲ ಮಕ್ಕಳು ಪುತ್ರರು ಅಂತ ಅನಿಸ್ಕೊಳ್ಬೇಕು ಅಂತಂದರೆ ಅವ್ರನ್ನ ಉದ್ಧಾರ ಮಾಡುವರು ಯಾರು ಅಂದ್ರೆ ಮಗ ಪುತ್ರ. ನರಕದಿಂದ ರಕ್ಷಣೆ ಮಾಡುವನೇ ಮಗ, ನರಕದಿಂದ ರಕ್ಷಣೆ ಮಾಡತಕ್ಕಂಥ ಜವಾಬ್ದಾರಿ ನಮ್ಮೆಲ್ಲ ಮಕ್ಕಳಿಗೆ ಇದೆ. ಆದ ಕಾರಣ ಅಂತಹ ಮಕ್ಕಳ ದೇಹವನ್ನು ಕೊಟ್ಟಿರತಕ್ಕಂಥ ತಂದೆ ತಾಯಿಗಳ ಸ್ಮರಣ ಮಾಡುವುದು ಇದು ಬಹಳ ಅವಶ್ಯಕವಾದದ್ದು. ಅವರ ರಾಷ್ಟ್ರಪತಿಗಳು ಅಂಕಿತ ಹಾಕಿದ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡ ಮೀಸಲಾತಿ ವಿಧೇಯಕವನ್ನು ರಾಜ್ಯ ಸರ್ಕಾರ ಕೂಡಲೇ ಜಾರಿ ಮಾಡಬೇಕು ಎಂದು ಆಗ್ರಹಿಸಿ ಅಕ್ಟೋಬರ್ 11ರಂದು ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಸಾಂಕೇತಿಕ ಧರಣಿ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿ ಮಹಾ ಒಕ್ಕೂಟದ ಡಾಕ್ಟರ್ ಮಲ್ಲೇಶಿ ಸಜ್ಜನ್ ಅವರು ತಿಳಿಸಿದ್ದಾರೆ. ಸೋಮವಾರ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ವಿಧೇಯಕ ಜಾರಿ ವಿರೋಧಿಸಿ ಬಹಿರಂಗವಾಗಿ ಹೇಳಿಕೆ ನೀಡುತ್ತಿರುವ ಅಹಿಂಸಾ ನೌಕರರ ಸಂಘದ ಅಧ್ಯಕ್ಷ ಎಂ ನಾಗರಾಜ್ ಅವರ ವಿರುದ್ಧ ರಾಜ್ಯ ಸರ್ಕಾರ ಸ್ವಯಂ ಪ್ರೇರಿತ ಪ್ರಕರಣ ದಾಖಲಿಸಬೇಕು, ಇಲ್ಲದಿದ್ದರೆ ಒಕ್ಕೂಟ ಪ್ರಕರಣ ದಾಖಲಿಸದೆ ಎಂದು ಎಚ್ಚರಿಸಿದ್ದರು. ಸುಪ್ರೀಂ ಕೋರ್ಟ್ ಒಂದು ಜಜ್ಮೆಂಟ್ ಹೊರಡಿಸಿದೆ. ಆಯಾ ರಾಜ್ಯಗಳು ತಮಗೆ ಅನುಕೂಲವಾದಂತ ಇತ್ತೀಚೆಗೆ ಸುಪ್ರೀಂ ಕೋರ್ಟ್ ಜಜ್ಮೆಂಟ್ ಮಾಡಿದೆ. ಅದರ ಹಿನ್ನೆಲೆಯಲ್ಲಿ ಗವರ್ನರ್ ಒಂದು ಅದರ ಜೊತೆಗೆ ಕರ್ನಾಟಕ ಸರ್ಕಾರ ನೋಟಿಫಿಕೇಶನ್ ಕೂಡ ಮಾಡಿದೆ, ಗೆಜೆಟ್ ಕೂಡ ಆಗಿದೆ. ಅಂತ ಸಂವಿಧಾನ ವಿರೋಧ ಹೇಳ್ತಾ ಇದ್ದಾರೆ ಅಂತಂದರೆ ಇವತ್ತಿನ ದಿನ ನಾಗರಾಜ್ ಅವರು ಕಾನೂನು ಜಜ್ಮೆಂಟನ್ನು ವಿರೋಧವಾಗಿ ಮಾತಾಡ್ತಿದ್ದಾರೆ. ಇನ್ ದಿ ಪಬ್ಲಿಕ್ ಟು ಸೆಗ್ರಿಗೇಟ್ ದಿ ಪೀಪಲ್ ಆಫ್ ದಿ ಎಸ್ ಸಿ ಎಸ್ ಟಿ ಪೀಪಲ್. ಸೊ ಇಟ್ ಈಸ್ ನಥಿಂಗ್ ಬಟ್ ಎ ಡಿಸ್ಕ್ರಿಪ್ಷನ್ ಆನ್ ದ ಬೇಸಿಸ್ ಆಫ್ ದಿ ಕ್ಯಾಸ್ಟ್. ಅಂದರೆ ಡಿಸ್ಕ್ರಿಪ್ಷನ್ ಮಾಡಿದಾಗೆ ನಾವು ಮಾಡ್ತೀವಿ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಪ್ರಿಯಾಂಕಾ ಖರ್ಗೆ ಮತ್ತು ಎನ್ ಮಹೇಶ್ ಅವರು ಮಾತಾಡಿದ್ದಾರೆ, ಅದು ಸಂವಿಧಾನ ವಿರುದ್ಧ ಮತ್ತು ಜಜ್ಮೆಂಟ್ ವಿರುದ್ಧ ಅಂತ ಹೇಳ್ತಾರೆ. ಹಾಗಿಲ್ಲ, ಜಜ್ಮೆಂಟ್ ಆದ ತಕ್ಷಣ ಜಜ್ಮೆಂಟ್ಗೆ ಜುಡಿಷಿಯಲ್ಗೆ ಮರ್ಯಾದೆ ಕೊಡುವಂಥದ್ದು ಎಲ್ಲ ಪ್ರಜೆಗಳ ಮತ್ತು ಸಂಸದರ ಮತ್ತು ಶಾಸಕರ ಒಂದು ಕರ್ತವ್ಯ ಆಗಿದೆ. ವಿಧೇಯಕದ ಪರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಹಾಗೂ ಸಚಿವ ಎನ್ ಮಹೇಶ್ ಅವರು ಮಾತನಾಡುವುದಕ್ಕೂ ನಾಗರಾಜ್ ಅವರು ಆಕ್ಷೇಪಿಸುತ್ತಿದ್ದಾರೆ. ಇದು ಸರಿಯಲ್ಲ. ರಾಷ್ಟ್ರಪತಿಗಳೇ ಅಂಕಿತ ಹಾಕಿದ ವಿಧೇಯಕ ಜಾರಿಗೆ ಆಗ್ರಹಿಸಿದ ಸಚಿವರಿಬ್ಬರು ಕ್ರಮ ಸ್ವಾಗತಾರ್ಹ, ಇದು ಸಂವಿಧಾನ ವಿರೋಧಿಯಲ್ಲ. ನಾಗರಾಜ್ ಅವರು ಇನ್ನು ಮುಂದೆ ಬಹಳ ಎಚ್ಚರಿಕೆಯಿಂದ ಹೇಳಿಕೆ ನೀಡಬೇಕು ಎಂದು ಆಗ್ರಹಿಸಿದ್ದರು. ಪ್ರಿಯಾಂಕಾ ಖರ್ಗೆ ಮತ್ತು ಎನ್ ಮಹೇಶ್ ಅವರು ಕೆಲಸ ಮಾಡಿರ್ತಕ್ಕಂಥದ್ದು, ಅವ್ರ ಮೇಲೆ ಸರ್ಕಾರದವರು ಸೋ ಮೋಟಿವ್ ಕೇಸ್ ಹಾಕ್ಬೇಕಂತಕ್ಕಂಥದ್ದು ನಮ್ಮೆಲ್ಲರ ಒತ್ತಾಯ ಇದೆ. ಎಂ ನಾಗರಾಜ್ ಅವ್ರ ಮೇಲೆ ಇವತ್ತು ರಾಜ್ಯದಲ್ಲಿ ಅಹಿತಕರಗಳ ಘಟನೆಗಳು ನಡೆಸುವ ಹಾಗೆ ಏನಪ್ಪ ಅಂತಂದರೆ ಇವತ್ತು ಅವರು ಇಲ್ಲ ಸಲ್ಲದ ಹೇಳಿಕೆಗಳನ್ನು ಕೊಡ್ತಿರ್ತಕ್ಕಂಥದ್ದು. ಮತ್ತು ಈ ನಿಟ್ಟಿನಲ್ಲಿ ನಾವು ಮತ್ತು ಈ ಎಸ್ ಸಿ ಎಸ್ ಟಿ ಇಂಜಿನಿಯರಿಂಗ್ ಅಸೋಸಿಯೇಷನ್ ಅವರು ಸಂಯುಕ್ತವಾಗಿ ಮತ್ತು ದಲಿತ ಸಂಘರ್ಷ ಸಮಿತಿ ಮಹಾ ಒಕ್ಕೂಟ ಮತ್ತು ಉಳಿದೆಲ್ಲ ಸಂಘಟನೆಗಳು ಒಂದು ಪ್ರತಿಯಾಗಿ ಇವತ್ತು ರಾಜ್ಯದಲ್ಲಿ ಹೋರಾಟ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ಈ ವಿಷಯದಲ್ಲಿ ಆ ಹೋರಾಟದ ರೂಪುರೇಷೆಗಳು ಮತ್ತು ಚಳವಳಿಗಳು ಮತ್ತು ಎಸ್ ಸಿ ಎಸ್ ಟಿಗೆ ಕೊಟ್ಟಿರ್ತಕ್ಕಂಥ ಬಡ್ತಿ ಮೀಸಲಾತಿ ವಿಷಯದಲ್ಲಿ ಏನು ಅಹಿಂಸಾ ಸಂಘಟನೆಯವರು ತಪ್ಪು ಒಂದು ಮಾಹಿತಿಯನ್ನು ಒದಗಿಸುವುದ ನಿಟ್ಟಿನಲ್ಲಿ ಡಾಕ್ಟರ್ ಮಲ್ಲೇಶಿ ಸಜ್ಜನ್ ಅವರು ಮಾತಾಡ್ತಾರೆ.
ಈ ಸುದ್ದಿಗೋಷ್ಠಿಯಲ್ಲಿ ಅರ್ಜುನ್ ಭದ್ರೆ, ಅಶೋಕ್ ಅಂಬಲ್ಗಿ, ಸುರೇಶ್ ಶರ್ಮಾ ಅವರು ಉಪಸ್ಥಿತರಿದ್ದರು. ಅಖಿಲ ಭಾರತೀಯ ಕವಯಿತ್ರಿಯರ ಸಮ್ಮೇಳನ ಬೀದರ್ ನಗರದ ರಂಗಮಂದಿರದಲ್ಲಿ ಇದೇ ಅಕ್ಟೋಬರ್ 26 ಮತ್ತು 27 ಹಾಗೂ 28 ಮೂರು ದಿನಗಳ ಕಾಲ ಆಯೋಜಿಸಲಾಗಿದೆ ಎಂದು ಎಐಪಿಸಿ ಸಂಯೋಜಕಿ ಮಂಗಳಾ ಕಪ್ಪರೆ ತಿಳಿಸಿದ್ದಾರೆ. ಪ್ರತಿ ವರ್ಷ ದೇಶದ ಯಾವುದಾದರೊಂದು ರಾಜ್ಯದಲ್ಲಿ ಏರ್ಪಡಿಸುವ ಸಂಪ್ರದಾಯ ಇರುವುದರಿಂದ ಪ್ರಶಸ್ತ ವರ್ಷ ರಾಜ್ಯದ ಬೀದರ್ನಲ್ಲಿ ಈ ಸಮ್ಮೇಳನ ಹಮ್ಮಿಕೊಳ್ಳಲಾಗಿದೆ. ಈ ಸಮ್ಮೇಳನದಲ್ಲಿ ದೇಶದ ನಾನಾ ರಾಜ್ಯಗಳಿಂದ ಸುಮಾರು 500 ಹೆಚ್ಚು ಮಹಿಳಾ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ನಗರದ ಪತ್ರಿಕಾಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡುತ್ತಾ ಹೇಳಿದ್ದರು. ವಿವಿಧ ರಾಜ್ಯಗಳಿಂದ ನಮ್ಮ ಕವಯಿತ್ರಿ ಸಹೋದರಿಯರು ಆಗಮಿಸುತ್ತಾರೆ. ವಿವಿಧ ಭಾಷೆ, ವಿವಿಧ ವೇಷ, ವಿವಿಧ ಸಂಸ್ಕೃತಿ ಹಾಗೂ ವಿವಿಧ ಕಲಾಕೃತಿಗಳೊಂದಿಗೆ ನಮ್ಮ ಮಹಿಳೆಯರು ನಮ್ಮ ಕರ್ನಾಟಕಕ್ಕೆ ಆಗಮಿಸುತ್ತಾರೆ. ಅವರೆಲ್ಲರಿಗೂ ನಾವು ಹಾರ್ದಿಕವಾಗಿ ಸ್ವಾಗತ ಕೋರಿ ಸಮ್ಮೇಳನದ ನೇತೃತ್ವವನ್ನು ಎಐಪಿಸಿ ಸಂಸ್ಥಾಪಕ ಡಾಕ್ಟರ್ ಲಹರಿ ವಹಿಸಲಿದ್ದು, ಸಚಿವರಾದ ಬಂಡೆಪ್ಪ ಕಾಶಂಪುರ್ ಹಾಗೂ ಸಚಿವೆ ಡಾಕ್ಟರ್ ಜಯಮಾಲಾ ಸಮ್ಮೇಳನ ಉದ್ಘಾಟಿಸುವವರು. ಮಾಜಿ ಸಚಿವೆ ಲೀಲಾದೇವಿ ಪ್ರಸಾದ್, ರಾಘವೇಂದ್ರ ಔರಾದ್ಕರ್, ವೀಲಾಸಮತಿ ಖೋಬಾ ಸೇರಿದಂತೆ ಇನ್ನಿತರ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಅವರು ಹೇಳಿದ್ದರು. ಕಲೆ, ಸಂಸ್ಕೃತಿ ಹಾಗೂ ಮಹಿಳಾ ಸಬಲೀಕರಣ, ಈ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಕೂಡ ಅಲ್ಲಿ 3 ದಿನಗಳ ಕಾಲ ನಡೆಯುತ್ತದೆ. ಉದ್ಘಾಟನೆಗಾಗಿ ನಮ್ಮ ಬೀದರ್ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆಯಾಗಿರ್ತಕ್ಕಂಥ ಶ್ರೀಮತಿ ಜಯಮಾಲ ಅವರು ಕೂಡ ಆಗಮಿಸಲಿದ್ದಾರೆ. ಬಂಡೆಪ್ಪ ಖಾಶಂಪುರ್ ಅವರು, ರಾಜಶೇಖರ್ ಪಾಟೀಲ್ ಅವರು ಹಾಗೂ ಈಶ್ವರ್ ಖಂಡ್ರೆ ಅವರು ಹಾಗೂ ನಮ್ಮ ಕಲಬುರಗಿ ನಗರದ ಡಾಕ್ಟರ್ ವಿಲಾಸ್ವತಿ ಖೂಬಾ ತಾಯಿಯವರು, ಅನ್ನಪೂರ್ಣ ಅಕ್ಕ ಅವರು ಹಾಗೂ ಎಕ್ಸ್ ಮಿನಿಸ್ಟರ್ ಶ್ರೀಮತಿ ಲೀಲಾದೇವಿ ಆರ್ ಪ್ರಸಾದ್ ಅವರು, ಅದೇ ರೀತಿ ಇನ್ನುಳಿದ ಅನೇಕ ಮಹನೀಯರು ನಮ್ಮ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದಾರೆ. 3 ದಿನಗಳ ಈ ಸಮ್ಮೇಳನದಲ್ಲಿ ಮಹಿಳಾ ಪರ ಚಿಂತನೆ ಚರ್ಚಾಗೋಷ್ಠಿ, ಪ್ರಬಂಧ ಮಂಡನೆ, ಆಯಾ ರಾಜ್ಯಗಳ ಕಲಾ ಪ್ರದರ್ಶನ ಮತ್ತು ಮಹಿಳಾ ಕವಿಗೋಷ್ಠಿ ಸೇರಿದಂತೆ ಇನ್ನಿತರ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ವಿವರಿಸಿದರು. ಸಮ್ಮೇಳನದ ಸಂಯೋಜಕಿ ಮಂಗಳಾ ಕಪ್ಪರೆ ಅವರ ನೇತೃತ್ವದಲ್ಲಿ ವಿಶೇಷ ಸ್ಮರಣ ಸಂಚಿಕೆ ಹೊರತರಲಾಗುತ್ತಿದೆ ಎಂದರು. ಅದಕ್ಕಾಗಿ ಎಲ್ಲ ನಮ್ಮ ಕರ್ನಾಟಕ ಜನತೆಯ ಪರವಾಗಿ ನಮ್ಮ ಈ ಒಂದು ಸಮ್ಮೇಳನ ಅತಿ ವಿಜೃಂಭಣೆಯಿಂದ ಯಶಸ್ವಿಯಾಗಿ ಮಾಡುವಗೋಸ್ಕರ ನಾವು ಸುಮಾರು 6 ತಿಂಗಳಿಂದ ಈ ಕೆಲಸದಲ್ಲಿ ಎಲ್ಲ ಸಹೋದರಿಯರ ಸಹಕಾರದಿಂದ ತೊಡಗಿರುತ್ತೇನೆ. ಸುದ್ದಿಗೋಷ್ಠಿಯಲ್ಲಿ ಸಮ್ಮೇಳನದ ಸಂಯೋಜಕರಾದ ಶ್ಯಾಮಲಾ ಕುಲಕರ್ಣಿ, ಶಿವಲೀಲಾ ಕುಲಗುರ್ತಿ, ಆಶಾ ಖೋಬಾ, ನಂದರಾಣಿ, ಸುವರ್ಣ ಪಾಟೀಲ್ ಹಾಗೂ ಸುನಂದ ಮಮದಿ ಇದ್ದರು. ಈಗ ಹವಾಮಾನ. ಕಲಬುರಗಿಯಲ್ಲಿಂದು ಗರಿಷ್ಠ 34 ಡಿಗ್ರಿ ಸೆಲ್ಸಿಯಸ್, ಕನಿಷ್ಠ 23 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗಿತ್ತು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಆಳಂದ ತಾಲೂಕಿನ ಬೋಧನ್ ಗ್ರಾಮದಲ್ಲಿ ನೂತನವಾಗಿ ಪಂಚಲಿಂಗ ಭವಾನಿ ದೇವಿ ಪ್ರತಿಷ್ಠಾಪನೆ. ಅಕ್ಟೋಬರ್ 8 ಸುಕ್ಷೇತ್ರ ತುಳಜಾಪುರ ಅಂಬಾಭವಾನಿ ಜಾತ್ರಾ ಮಹೋತ್ಸವ ಹಿನ್ನೆಲೆ ಈಶಾನ್ಯ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆಯಿಂದ ಹೆಚ್ಚುವರಿ ಬಸ್ಸುಗಳ ವ್ಯವಸ್ಥೆ. ಪರಿಶಿಷ್ಟರ ಸಾಲ ಮನ್ನಾ ಯೋಜನೆ ಎಲ್ಲ ವಿದ್ಯಾರ್ಥಿಗಳಿಗೆ ವಿಸ್ತರಿಸಲು ಆಗ್ರಹಿಸಿ ಶೀಘ್ರ ಮುಖ್ಯಮಂತ್ರಿ ಬಳಿಗೆ ಶಿಕ್ಷಕರ ನಿಯೋಗ, ಎಂಬಿ ಅಂಬಲ್ಗಿ ಹೇಳಿಕೆ. ರಾಜ್ಯಸಭೆಗೆ ಖರ್ಗೆ, ಲೋಕಸಭಾ ಚುನಾವಣೆಗೆ ಅಳಿಯ ರಾಧಾಕೃಷ್ಣ ಸ್ಪರ್ಧೆ, ಪಟ್ಟೆದಾರ್ ವಿವಾದಿತ ಹೇಳಿಕೆ. ಇಲ್ಲಿಗೆ ಇಂದಿನ ವಾರ್ತಾ ಪ್ರಸಾರ ಮುಕ್ತಾಯವಾಗುವು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. We'll be right back.
ಮಹಾಲಕ್ಷ್ಮಿ ಜುವೆಲ್ಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗ. ವಿಶ್ವಾಸಕ್ಕೆ ಮತ್ತೊಂದು ಹೆಸರೇ ಮಹಾಲಕ್ಷ್ಮಿ ಜುವೆಲ್ಲರ್ಸ್. ದೇವಾನಂದ್ ಸಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿದೊಡ್ಡ ಎಸಿ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಯಾವುದೇ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಂತಹ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸಾರಿ ಕಲೆಕ್ಷನ್. ದೇವಾನಂದ್ ಸಾರಿ ಸೆಂಟರ್ ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಬೇಕಾದ ವೆಡ್ಡಿಂಗ್ ಸಿಲ್ಕ್ ಸಾರೀಸ್, ಎಕ್ಸ್ಕ್ಲೂಸಿವ್ ಕಾಂಚೀವರಂ ಪ್ಯೂರ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಾಂಚೀವರಂ ಸೇರಿದಂತೆ ಪ್ಯೂರ್ ಅರಣಿ ಸಿಲ್ಕ್, ಪ್ಯೂರ್ ಉಪ್ರಾ ಸಿಲ್ಕ್, ಮಲಾಯ್ ಸಿಲ್ಕ್ ಎಂದೇ ಹೆಸರಾದ ಸಾಫ್ಟ್ ಸಿಲ್ಕ್, ಪ್ಯೂರ್ ಧರ್ಮಾವರಂ ಸಿಲ್ಕ್, ಪ್ಯೂರ್ ಜೂಟ್ ಸಿಲ್ಕ್, ಫ್ಯಾನ್ಸಿ ಡಿಸೈನರ್ ಬನಾರಸ್ ಸೀರೆಗಳು, ಫ್ಯಾನ್ಸಿ ಡಿಸೈನರ್ ವರ್ಕ್ ಸಾರೀಸ್, ಪ್ಯೂರ್ ಪೈಠಾನಿ ಮತ್ತು ಗದ್ವಾಲ್ ಸಿಲ್ಕ್ ಸೀರೆಗಳು ಹಾಗೂ ಆಕರ್ಷಕ ಫ್ಯಾನ್ಸಿ ಸೂಪರ್ ನೆಟ್ ಸಾರೀಸ್. ಸಾಂಪ್ರದಾಯಿಕ ನೆರವು ನೀಡುವ ಉಲ್ಕಲ್ ಸೀರೆಗಳು ಹಾಗೂ ಬಗೆ ಬಗೆಯ ಸೀರೆಗಳು. ಭೇಟಿ ಕೊಡಿ ದೇವಾನಂದ್ ಸಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸಿಟಿ ಮಾರ್ಕೆಟ್, ಕಲಬುರಗಿ. ದೂರವಾಣಿ 0847226159. Multi-brand luggage showroom in North Karnataka is now in your city, Gulbarga. Authorized dealers for VIP, Alpha, Skybags, Aristocrat, Fast Track, Wildcraft, Bagit, Caprese, Victorinox, etc. Luggage Shoppe provides airbags, trolleys, suitcase, briefcase, school bags, college bags, document bags, cash bags, wallets, tiffin bags, etc. Ladies office bags, ladies handbags, clutches, ladies laptop bags, imported ladies handbags and bridal collection. Accessories like cosmetic pouch, toiletry kit, money belt, passport holder, etc. One-stop destination for luggages. Visit Luggage Shoppe, BB Sung Shopping Complex, opposite Veterinary Hospital, Sedam Road, Gulbarga. Contact number 0847223633 or 97421-3633.